नमस्कार एल्लरिगू इवत्तिन ई वीडियोदल्लि नीवु नोड्ता इरो सिनिमा कथे ओंदु ऊरु आ ऊरिनल्लि आगाग ड्रागन बंदु ऊरिन जनक्केल्ल तोंदरे कोट्टु अल्लिन हेण्णु मक्कळन्न एत्तुकोंडु होग्तिरुत्ते हीगिरुवाग अल्लिन जन तावागे हेण्णु मक्कळन्न ड्रागन गे त्याग माड्तिर्तारे ई नडुवे ओंदु दिन आ ऊरिन प्रेमियोब्ब आ ड्रागन न होडेदु सायिस्ताने तन्न प्रेयसियन्न एत्तुकोंडु होगिद्र परिणाम इदेल्ल नडेदु वर्षगळु कळेद मेले ओंदु ड्रागन एल्लिंदलो बंदु आ ऊरिन राजकुमारियन्न एत्तुकोंडु होगुत्ते बंद ड्रागन यावुदु आ ड्रागन याके आगाग हेण्णु मक्कळन्न एत्तुकोंडु होग्तित्तु राजकुमारियन्न एत्तुकोंडु होद मेले एनेनागुत्ते अन्नोदे कथे हागू आ कथे हेसरे ऐ आम ड्रागन सिनिमा संपदागे स्वागत ई रीति एल्ला स्वारस्यकर सिनिमा रिव्यू गळिगागि सब्स्क्राइब माड्कोळ्ळि हागू पक्कदल्लि इरो बेल बटन क्लिक माडि बन्नि हागाद्रे कथे ओळगडेगे एंट्री कोडोण ಇದೊಂದು ಪೀರಿಯಾಡಿಕ್ ಹಿಸ್ಟಾರಿಕ್ ಸಿನಿಮಾ ಆದ್ರಿಂದ ಸಿನಿಮಾ ಮೊದಲಲ್ಲಿ ಕಥೆಗೆ ಪೂರಕವಾಗಿ ಒಂದು ಹಿಸ್ಟರಿಯನ್ನ ಹೇಳ್ತಾರೆ ಅದೇನಂದ್ರೆ ಒಂದು ರಾಜವಂಶ ಹಾಗೆ ಆ ಊರು ಒಂದು ಐಲ್ಯಾಂಡ್ ಆಗಿರುತ್ತೆ ಅಲ್ಲಿಗೆ ಒಂದು ಡ್ರ್ಯಾಗನ್ ಬಂದು ಆಗಾಗ ಆ ಊರಿನ ಜನರನ್ನ ಸಾಯಿಸ್ತಾ ಇರುತ್ತೆ ನೆಮ್ಮದಿನೇ ಇಲ್ಲದ ಜನ ಹೆಣ್ಣು ಮಕ್ಕಳನ್ನ ತಾವಾಗೆ ತ್ಯಾಗ ಮಾಡೋದಕ್ಕೆ ಶುರು ಮಾಡ್ತಾರೆ ಹೀಗೆ ಮೊದಲ ದೃಶ್ಯದಲ್ಲಿ ನಾಲ್ಕು ಜನ ಹುಡುಗಿರನ್ನ ಏನೋ ಒಂದಷ್ಟು ಶಾಸ್ತ್ರಗಳನ್ನು ಮಾಡಿ ದೋಣಿಯಲ್ಲಿ ಮಲಗಿಸ್ತಾರೆ ಅದರಲ್ಲಿ ಒಂದು ಹುಡುಗಿಯನ್ನ ತುಂಬಾ ಇಷ್ಟಪಡ್ತಾ ಇದ್ದವನು ಅಳ್ತಾ ಜೋರಾಗಿ ಕೂಗ್ತಾನೆ ಜೊತೆಗೆ ಅವಳ ಪೋಷಕರು ಅಳ್ತಾ ಇರ್ತಾರೆ ಊರವರೆಲ್ಲ ಸೇರಿ ಡ್ರ್ಯಾಗನ್ಗೆ ಬಾ ತಗೊಂಡು ಹೋಗು ಅಂತ ಹೇಳಿ ಹಾಡು ಹೇಳ್ತಿದ್ದಂತೆ ಡ್ರ್ಯಾಗನ್ ಬಂದು ನಾಲ್ಕು ಜನರಲ್ಲಿ ಆ ಹುಡುಗ ಇಷ್ಟಪಡ್ತಿದ್ದ ಹುಡುಗಿಯನ್ನೇ ಎತ್ಕೊಂಡು ಹೋಗ್ಬಿಡುತ್ತೆ ಇದರಿಂದ ಸಿಟ್ಟಿಗೆದ್ದ ಆ ಹುಡುಗ ಆ ಡ್ರ್ಯಾಗನ್ ಅನ್ನ ಹುಡುಕಿ ಸಾಯಿಸಿ ಹುಡುಗಿಯನ್ನ ಕರೆದುಕೊಂಡು ಬರೋದಕ್ಕೆ ಹೋಗ್ತಾನೆ ಡ್ರ್ಯಾಗನ್ ನ ಸಾಯಿಸೋದ್ರಲ್ಲಿ ಸಕ್ಸಸ್ ಆದ್ರೂ ಟೈಮ್ ಮೀರಿ ಹೋಗಿದ್ರಿಂದ ಅವನು ಇಷ್ಟಪಡ್ತಾ ಇದ್ದ ಹುಡುಗಿ ಸತ್ತಿರ್ತಾಳೆ ನಂತರ ಆ ಊರು ಡ್ರ್ಯಾಗನ್ ಇಂದ ಮುಕ್ತಿ ಸಿಕ್ತು ಅಂತ ಜನ ಅನ್ಕೊಂಡು ನೆಮ್ಮದಿಯಾಗಿ ಇರ್ತಾರೆ ಇದೆಲ್ಲ ಆಗಿ ಎಷ್ಟೋ ವರ್ಷಗಳ ನಂತರ ಈಗ ಈ ಶಾಸ್ತ್ರ ಮದುವೆ ಶಾಸ್ತ್ರವಾಗಿ ಬದಲಾಗಿರುತ್ತೆ ಖುಷಿಯಿಂದ ಜನ ಇರಬೇಕಾದ್ರೆ ರಾಜನ ಮಗಳಿಗೂ ಹಾಗೂ ಆ ಡ್ರ್ಯಾಗನ್ ನ ಸಾಯಿಸಿದ್ದ ಮೊಮ್ಮಗನಿಗೂ ಮದುವೆ ನಿಶ್ಚಯ ಆಗುತ್ತೆ ಆದ್ರೆ ರಾಜಕುಮಾರಿಗೆ ಈ ಮದುವೆ ಇಷ್ಟ ಇರೋದಿಲ್ಲ ಆಗ ರಾಜ ಬಂದು ಬುದ್ಧಿ ಹೇಳಿ ಕನ್ವಿನ್ಸ್ ಮಾಡಿದ ಮೇಲೆ ಖುಷಿಯಾಗಿ ಮದುವೆ ಬಟ್ಟೆ ಅಲಂಕಾರವನ್ನು ಮಾಡಿಕೊಂಡು ಅಲ್ಲಿನ ಜನರೆಲ್ಲ ಡ್ರ್ಯಾಗನ್ ಹಾಡನ್ನ ಹೇಳಿ ಅವರ ಶಾಸ್ತ್ರದ ಪ್ರಕಾರ ಬೋಟಲ್ಲಿ ಅವಳನ್ನ ಮಲಗಿಸಿ ದಡದ ಆಚೆ ಇರೋ ಹುಡುಗನ ಕಡೆಗೆ ಖುಷಿಯಿಂದ ಕಳಿಸ್ಕೊಡ್ತಾ ಇರಬೇಕಾದ್ರೆ ಪೂರ್ತಿಯಾಗಿ ಆ ಪ್ರದೇಶ ಕತ್ತಲು ಆವರಿಸುತ್ತೆ ಕಣ್ಬಿಟ್ಟು ನೋಡಿದ್ರೆ ರಾಜಕುಮಾರಿ ಯಾವುದೋ ಕಲ್ಲು ಬಂಡೆಯ ಮಧ್ಯೆ ಇರ್ತಾಳೆ ಇಲ್ಲಿ ನಿಜಕ್ಕೂ ದೋಣಿಯಲ್ಲಿ ಇದ್ದ ರಾಜಕುಮಾರಿಯನ್ನ ಡ್ರ್ಯಾಗನ್ ಅಷ್ಟೊಂದು ವರ್ಷಗಳ ನಂತರ ಎತ್ಕೊಂಡು ಒಂದು ಗುಹೆಯಲ್ಲಿ ತಂದು ಹಾಕಿರುತ್ತೆ ಆ ಗುಹೆ ತುಂಬಾ ಆಳವಾಗಿರುತ್ತೆ ಹಾಗೆ ಅವಳು ಬೀಳುವಾಗ ಅವಳ ಬಟ್ಟೆ ಆ ಬಂಡೆಯ ಮೇಲೆ ಸಿಕ್ಕಿರುತ್ತೆ ಅದರ ಸಹಾಯದಿಂದ ಮೇಲ್ ಹತ್ತೋದಕ್ಕೆ ಪ್ರಯತ್ನ ಪಡ್ತಾಳೆ ಆಗ ಒಂದು ಪ್ರಾಣಿ ಇವಳನ್ನು ಬಂದು ಭಯಪಡಿಸುತ್ತೆ ಅದರಿಂದ ಹೆದರಿ ಕೆಳಗಡೆಗೆ ಬೀಳ್ತಾಳೆ ಆಗ ಕಲ್ಲು ತಗೊಂಡು ಹೊಡಿಯೋಕೆ ಹೋಗುವಾಗ ಪಕ್ಕದ ಬಂಡೆಯ ಸಂಧಿಯಿಂದ ಒಂದು ಹುಡುಗನ ವಾಯ್ಸ್ ಆ ಪ್ರಾಣಿಗೆ ಹೊಡಿಬೇಡ ಅದಕ್ಕೆ ಕೋಪ ಬರುತ್ತೆ ಅಂತ ಹೇಳಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಲೇಬೇಡ ಕಣ್ಣನ್ನ ಕೆಳಗಡೆಗೆ ನೋಡು ನಿನ್ನ ಕುತ್ತಿಗೆಯನ್ನ ತೋರಿಸಿ ಸುಮ್ಮನೆ ಹಾಗೆ ಕೆಳಗಡೆಗೆ ಮಲ್ಕೋ ಅದು ಹೋಗ್ಬಿಡುತ್ತೆ ಅಂತ ಹೇಳ್ತಾನೆ ಅದರಂತೆ ಅವಳು ಮಲ್ಕೊಂಡು ಕತ್ತನ್ನು ತೋರಿಸ್ತಾಳೆ ಆ ಪ್ರಾಣಿ ನಂತರ ಅಲ್ಲಿಂದ ಹೊರಟೋಗುತ್ತೆ ನಂತರ ಅವಳು ಯಾರು ಮಾತಾಡ್ತಾ ಇರೋರು ನಾನು ರಾಜಕುಮಾರಿ ನನಗೆ ಹೆಲ್ಪ್ ಮಾಡಿದ್ರೆ ನನ್ನ ತಂದೆ ನಿನಗೆ ರಿವಾರ್ಡ್ ಅನ್ನ ಕೊಡ್ತಾರೆ ಅಂತ ಅಂದಾಗ ಆ ಹುಡುಗನ ವಾಯ್ಸ್ ಇಲ್ಲ ಅದು ಸಾಧ್ಯನೇ ಇಲ್ಲ ಅಂತ ಬರುತ್ತೆ ಅದಕ್ಕೆ ರಾಜಕುಮಾರಿ ಓ ನಿನ್ನನ್ನು ನನ್ನ ತರಾನೇ ಡ್ರ್ಯಾಗನ್ ಎತ್ಕೊಂಡು ಬಂದಿರಬೇಕು ಬಿಡು ನೀನ್ ತಾನೇ ಏನ್ ಮಾಡೋಕೆ ಸಾಧ್ಯ ಅಂತ ಕತ್ತಲಲ್ಲಿ ಹೇಳ್ತಾ ಇರ್ತಾಳೆ ಆಗ ಆ ವಾಯ್ಸ್ ನಿಂಗೆ ಇಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದಾಗ ರಾಜಕುಮಾರಿ ನನ್ನ ಯಾಕೆ ಕರ್ಕೊಂಡು ಬಂದಿದ್ದು ಆ ಡ್ರ್ಯಾಗನ್ ನನ್ನಿಂದ ಏನ್ ಬೇಕು ಅದಕ್ಕೆ ಅಂತ ಅಂದಾಗ ಮತ್ತೆ ಆ ಹುಡುಗನ ವಾಯ್ಸ್ ಡ್ರ್ಯಾಗನ್ ಹಾಡನ್ನ ಯಾಕೆ ಹೇಳ್ಬೇಕಾಗಿತ್ತು ನಿಮ್ಮ ವಂಶದವರು ಇಷ್ಟೊಂದು ವರ್ಷಗಳ ನಂತರ ನೀವಾಗೆ ಕ್ರಿಯೇಟ್ ಮಾಡ್ಕೊಂಡಿದ್ದು ಈ ಪ್ರಾಬ್ಲಮ್ನ ಅದಕ್ಕೆ ಅದು ಬಂದಿದೆ ಅಂತ ಅಂದಾಗ ರಾಜಕುಮಾರಿ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ನಾವು ಡ್ರ್ಯಾಗನ್ ಸತ್ತೋಗಿದೆ ಇನ್ಮೇಲೆ ಬರೋದಿಲ್ಲ ಅಂತ ಅನ್ಕೊಂಡ್ವಿ ನಾನು ಮದ್ವೆ ಆಗೋ ಹುಡುಗ ಹೀಗೆ ಡ್ರ್ಯಾಗನ್ ಹಾಡು ಕೇಳಿ ನನ್ನನ್ನ ಬರಮಾಡ್ಕೊಳ್ಳೋದಕ್ಕೆ ಇಷ್ಟಪಟ್ಟ ಅಂತ ಪಾಪ ಅಳ್ತಾ ಹೇಳ್ತಾಳೆ ನಂತರ ರಾಜಕುಮಾರಿಗೆ ಡ್ರ್ಯಾಗನ್ ಎತ್ಕೊಂಡು ಬರುವಾಗ ಅದರ ಉಗುರು ಅವಳಿಗೆ ಪರಚಿ ಏಟಾಗಿರುತ್ತೆ ಅದಕ್ಕೆ ಬಂಡೆಯ ಸಂಧಿಯಿಂದ ಆ ಹುಡುಗ ಮೆಡಿಸಿನ್ ಅನ್ನ ಕೊಡ್ತಾನೆ ನಂತರ ರಾಜಕುಮಾರಿ ತನ್ನ ಪರಿಚಯವನ್ನ ಮಾಡಿಕೊಂಡು ನಿನ್ ಹೆಸರೇನು ಅಂತ ಅಂದಾಗ ಆ ಹುಡುಗ ಸಂಧಿಯಿಂದನೇ ನನಗೆ ಹೆಸರಿಲ್ಲ ಅಂತ ಹೇಳ್ತಾನೆ ಆ ಮೆಡಿಸಿನ್ನ ಅವಳು ಹಚ್ಕೊಳ್ಳುವಾಗ ಬಂಡೆಯ ಸಂಧಿಯಲ್ಲಿರೋ ಹುಡುಗನ ಹತ್ರ ನಾವಿಲ್ಲಿಂದ ಓಡೋಗೋಣ ಅಂತ ಹೇಳ್ತಾಳೆ ಅದಕ್ಕೆ ಅವನು ಇದೊಂದು ಐಲ್ಯಾಂಡ್ ಇಲ್ಲಿಂದ ಓಡ್ ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ ಆಗ ಅವಳು ನಾವು ಈಜ್ಕೊಂಡು ಹೋಗೋಣ ಅಂತ ಅಂದಾಗ ಅವನು ಹಾಗೇನಾದ್ರೂ ಮಾಡಿದ್ರೆ ಈ ಸಮುದ್ರನೇ ನಮ್ಮನ್ನ ಸಾಯಿಸ್ಬಿಡುತ್ತೆ ಅಂತ ಹೇಳ್ತಾನೆ ಅದಕ್ಕೆ ರಾಜಕುಮಾರಿ ಆ ಪ್ರಾಣಿ ಹೊರಗಡೆಗೆ ಬರುವಾಗ ನೀನ್ ಅದನ್ನ ಡಿಸ್ಟ್ರಾಕ್ಟ್ ಮಾಡು ನಾನು ಇಲ್ಲಿರೋ ಕಲ್ಲಿಂದ ಅದನ್ನ ಸಾಯಿಸ್ತೀನಿ ಅಂತ ಹೇಳ್ತಾಳೆ ಆಗ ಮತ್ತೆ ಅವನು ಅದು ಸಾಧ್ಯನೇ ಇಲ್ಲ
ಈ ಡ್ರ್ಯಾಗನ್ ನಾವು ಮಾಡೋದು ಮಾತಾಡೋದು ಎಲ್ಲವನ್ನೂ ಕೇಳಿಸ್ಕೊಳ್ಳುತ್ತೆ ಅಂತ ಅಂದಾಗ ನೀನು ಎಲ್ಲದಕ್ಕೂ ನೀನು ನನಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿ ನೀನೊಬ್ಬ ಅಪ್ರಯೋಜಕ ನೀನು ಯಾವುದಕ್ಕೂ ಮುಂದೆ ಬರೋದಿಲ್ಲ ಅಂದು ಆ ಬಂಡೆಯ ಸಂಧಿಯನ್ನು ಮುಚ್ಚಿ ಬಿಡ್ತಾಳೆ ಹೀಗೆ ನೋಡುವಾಗ ಅಲ್ಲಿ ಮೊದಲು ಸತ್ತ ತನ್ನ ಪೂರ್ವಜರ ಆಭರಣಗಳನ್ನೆಲ್ಲ ನೋಡಿ ಬೇಜಾರಾಗ್ತಾಳೆ ನೀನೇನು ಮಾಡಬೇಡ ನಾನೇ ಏನೋ ಒಂದು ಮಾಡ್ತೀನಿ ಅಂತ ಹೇಳಿ ರಾಜಕುಮಾರಿ ಅವಳ ಕೂದಲಿನ ಸಹಾಯದಿಂದ ಓಡೋಗೋಣ ಅಂತ ಯೋಚನೆ ಮಾಡ್ತಾಳೆ ಅದರಂತೆ ಅವಳ ಕೂದಲು ಕಟ್ ಮಾಡಿ ಜಡೆ ಹಾಕುವಾಗ ಆ ಹುಡುಗ ನಾನು ಅಪ್ರಯೋಜಕ ಅಲ್ಲ ನನಗೂ ಅದನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಅಂದು ತನಗೆ ಒಂದು ಹೆಸರಿಡುವಂತೆ ಹೇಳ್ತಾನೆ ನಂತರ ಆ ಹುಡುಗನಿಗೆ ನಿಂಗೆ ಅರ್ಮಾನ್ ಅಂತ ಹೆಸರಿಡ್ತೀನಿ ನಿಂಗೆ ಹೆಸರೇ ಇಲ್ಲ ಅಂತ ಅಂದೆ ಅಲ್ವಾ ಅಂತ ಹೇಳ್ತಾಳೆ ಅರ್ಮಾನ್ ಅನ್ನೋ ಹೆಸರಿನ ಅರ್ಥ ಕನಸು ಅಂತಾನು ಹೇಳಿ ಇಬ್ರು ಕೈ ಹಿಡ್ಕೋತಾರೆ ಅಷ್ಟೊತ್ತಿಗೆ ಡ್ರ್ಯಾಗನ್ ಮತ್ತೆ ಬಂದ್ಬಿಡುತ್ತೆ ಅಲ್ಲಿಂದ ಓಡೋಗೋದಕ್ಕೆ ಟ್ರೈ ಮಾಡ್ತಾಳೆ ಮುಂದೆ ತನ್ನ ಕೂದಲಿಗೆ ಒಂದು ಕಲ್ಲನ್ನು ಕಟ್ಟಿ ಬಂಡೆಯನ್ನು ಏರಿ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಾಳೆ ಆದ್ರೆ ಅವಳಿಗೆ ಆಗೋದಿಲ್ಲ ಜೊತೆಗೆ ಬಂದಿದ್ದ ಡ್ರ್ಯಾಗನ್ ಅಲ್ಲಿದ್ದ ಅರ್ಮಾನನ್ನ ಎತ್ಕೊಂಡು ಹೋಗ್ಬಿಟ್ಟಿದೆ ಅಂತ ಅನ್ಕೊಂಡು ಒಳಗಡೆಗೆ ಹುಡುಕ್ತಾ ಅವನ ಹೆಸರನ್ನ ಹಿಡಿದು ಕರಿತಾ ಹೋಗ್ತಾಳೆ ಆದ್ರೆ ಅಲ್ಲಿ ಹುಡುಕ್ತಾ ಹೋದಂತೆ ಬೆಂಕಿ ಹಾಗೂ ಅದರ ಕಿಡಿಗಳು ಕಾಣುತ್ತೆ ಹೀಗೆ ಮುಂದೆ ಹೋಗ್ತಾ ಅವಳಿಗೆ ಡ್ರ್ಯಾಗನ್ ಕಾಣುತ್ತೆ ಅದು ಕೂಡ ಇವಳನ್ನ ನೋಡಿ ಮತ್ತೆ ಅಟ್ಟಿಸ್ಕೊಂಡು ಬರೋದಕ್ಕೆ ಶುರು ಮಾಡುತ್ತೆ ಆದ್ರೆ ರಾಜಕುಮಾರಿ ಬಂಡೆ ಮಧ್ಯ ಹೇಗೋ ಮ್ಯಾನೇಜ್ ಮಾಡಿ ತಪ್ಪಿಸ್ಕೊಂಡು ಆ ಗುಹೆಯಿಂದ ಪೂರ್ತಿ ಹೊರಗಡೆಗೆ ಬರ್ತಾಳೆ ನೋಡಿದ್ರೆ ಅದು ಕಲ್ಲಿನ ಅಂಚು ಮುಂದೆ ಹೋದ್ರೆ ನೀರಲ್ಲಿ ಬೀಳ್ಬೇಕು ಅಷ್ಟೊತ್ತಿಗೆ ಆ ಹುಡುಗ ಬರ್ತಾನೆ ಮುಂದೆ ಹೋಗ್ಬೇಡ ಅಂತ ಹೇಳ್ತಾನೆ ಅವಳು ನೀನಿನ್ನು ಬದುಕಿದ್ಯಾ ಆ ಪ್ರಾಣಿ ನಿನ್ನ ಮಾತು ಕೇಳ್ತಾ ಇದೆ ಅಂತ ಹೇಳಿದ್ರೆ ನೀನ್ ಯಾರು ಅಂತ ಕೇಳ್ತಾನೆ ಆ ಬಂಡೆಯ ಮೇಲಿನಿಂದ ಕೆಳಗಡೆಗೆ ಬೀಳ್ತಾಳೆ ಆ ಹುಡುಗನು ಅವಳ ಹಿಂದೆನೆ ಹಾರಿ ಅವಳನ್ನ ಕಾಪಾಡೋದಕ್ಕೆ ಬೀಳ್ಬೇಕಾದ್ರೆ ಅವನ ಮೈ ಮೇಲೆ ಪೂರ್ತಿ ಬೆಂಕಿ ಹತ್ಕೊಂಡು ಅವನೇ ಡ್ರ್ಯಾಗನ್ ಆಗಿ ಟರ್ನ್ ಆಗ್ತಾನೆ ಇಬ್ರು ಕೆಳಗಡೆಗೆ ನೀರಲ್ಲಿ ಬೀಳ್ತಾರೆ ಡ್ರ್ಯಾಗನ್ ಮಾತ್ರ ಸುಸ್ತಾಗಿ ದಡದ ಮೇಲೆ ಬೀಳುತ್ತೆ ರಾಜಕುಮಾರಿ ಹೆಲ್ಪ್ಗೆ ಕೂಗ್ತಾಳೆ ಬಿದ್ದ ಡ್ರ್ಯಾಗನ್ ಮೈಯಿಂದ ಬೆಂಕಿ ಕಿಡಿಗಳು ಏಳೋದಕ್ಕೆ ಶುರುವಾಗುತ್ತೆ ಅದರ ಅರ್ಥ ಡ್ರ್ಯಾಗನ್ ಅದರ ವೇಷ ಬದಲಾಯಿಸುವಾಗ ಅಂದ್ರೆ ಮನುಷ್ಯನಿಂದ ಡ್ರ್ಯಾಗನ್ ಅಥವಾ ಡ್ರ್ಯಾಗನ್ ವೇಷದಿಂದ ಮನುಷ್ಯ ದೇಹಕ್ಕೆ ಬೆಂಕಿ ಕಿಡಿ ಬರುತ್ತೆ ಬಿದ್ದ ಆ ಡ್ರ್ಯಾಗನ್ ಹುಡುಗನ ತಲೆ ಮೇಲೆ ಕಲ್ ಹಾಕೋದಕ್ಕೆ ಹೋಗ್ತಾಳೆ ಅವನ ಮೇಲೆ ಇರೋ ಸಿಟ್ಟಿಗೆ ಆದ್ರೆ ಅದು ಸರಿಯಲ್ಲ ಅಂತ ಅನ್ಕೊಳ್ಳುವಾಗ ನೀರಲ್ಲಿ ಅವನು ಜಾರಿ ಹೋಗ್ತಾ ಇರ್ತಾನೆ ಅವನನ್ನ ಎಳೆದು ಮತ್ತೆ ಬದುಕಿಸ್ತಾಳೆ ಅಲ್ಲಿರೋ ಒಂದು ಪ್ರಾಣಿ ಬಟ್ಟೆ ತಂದು ಕೊಟ್ಟು ಹಾಕು ಅಂತ ಕೊಡುತ್ತೆ ಕಷ್ಟಪಟ್ಟು ಮೇಲೆ ಎಳೆದು ಬಟ್ಟೆಯನ್ನ ಹಾಕಿ ಎಳೆದು ತರ್ತಾಳೆ ಮತ್ತೆ ಅವನು ಅಲ್ಲಿಂದ ಬೀಳೋದಕ್ಕಾಗ್ತಾನೆ ಆಗ ಮತ್ತೆ ಅವನನ್ನ ಎಳೆದು ಹೆಲ್ಪ್ ಮಾಡ್ತಾಳೆ ಅರ್ಥಪ್ರಜ್ಞೆಯಲ್ಲಿದ್ದ ಡ್ರ್ಯಾಗನ್ ಹುಡುಗ ತನ್ನನ್ನ ಬೇಗ ಸಾಯಿಸು ನಾನು ಡ್ರ್ಯಾಗನ್ ಆಗಿ ಬದಲಾಗ್ತಾ ಇದ್ದೀನಿ ಅಂತ ಹೇಳಿ ತಕ್ಷಣ ಅದು ಡ್ರ್ಯಾಗನ್ ಆಗಿ ಚೇಂಜ್ ಆಗೋದ್ರಲ್ಲಿ ಇರ್ತಾನೆ ಶಕ್ತಿ ಇಲ್ದೇನೆ ಹಂಗೆ ಬಿದ್ದು ಹೋಗ್ತಾನೆ ಪಾಪ ಇವಳು ಅಲ್ಲಿಂದ ಹೋಗೋದಕ್ಕೆ ಏನೇನೋ ಪ್ರಯತ್ನ ಪಟ್ಟು ಅಲ್ಲಿರೋ ಒಂದು ದೋಣಿಯನ್ನ ತೆಗಿತಾಳೆ ಆದ್ರೆ ಸಮುದ್ರದ ಅಲೆಯ ಹೊಡೆತಕ್ಕೆ ಅದು ಆಗಲ್ಲ ಅಂತ ಗೊತ್ತಾಗಿ ಗುಹೆಯ ಒಳಗಡೆಗೆ ಅಡುಗ್ತಾಳೆ ಆ ಸಮಯದಲ್ಲಿ ಮಳೆ ಬರ್ತಾ ಇರುತ್ತೆ ಒಳಗೆ ಡ್ರ್ಯಾಗನ್ ಹುಡುಗ ನೋವಿನಲ್ಲಿ ಮಾತಾಡ್ತಾ ಇರ್ತಾನೆ ಅವಳು ಅವನ ಮೈ ಮೇಲೆ ಆದ ಗಾಯಕ್ಕೆ ಔಷಧಿಯನ್ನು ಹಚ್ಚಿ ಮಕ್ಕಳ ತರ ಸಮಾಧಾನ ಮಾಡ್ತಾಳೆ ಫ್ಯಾಮಿಲಿಯ ಜನರನ್ನ ಹಾಳು ಮಾಡಿ ತನ್ನನ್ನ ಕಿಡ್ನಾಪ್ ಮಾಡಿ ಬಂದು ಕರ್ಕೊಂಡು ಬಂದು ನೋವಿದ್ರೂ ಮರುಬೆಳಿಗೆ ಕಣ್ಬಿಟ್ಟಾಗ ಪಕ್ಕದಲ್ಲಿ ಅವನು ಹಣ್ಣನ್ನ ಅವಳಿಗೋಸ್ಕರ ಇಟ್ಟಿರ್ತಾನೆ ಡ್ರ್ಯಾಗನ್ ಹುಡುಗ ಅವಳಿಗೋಸ್ಕರ ಮೀನನ್ನು ಕೂಡ ಹಿಡಿತಾ ಇರ್ತಾನೆ ಅಲ್ಲಿಗೆ ಹೋಗಿ ನೀನು ನನ್ನನ್ನ ಕೊಲ್ಲಲ್ಲ ಅಲ್ವಾ ಮನೆಗೆ ವಾಪಸ್ ಬಿಟ್ಬಿಡು ಅಂತ ಅಂದಾಗ ಅದು ಅಷ್ಟು ಈಸಿ ಅಲ್ಲ ಅಂತ ಅಂದು ಒಂದು ಫ್ಲಾಶ್ ಬ್ಯಾಕ್ ಅನ್ನ ನೆನೆಸ್ಕೋತಾನೆ ಅದೇನಂದ್ರೆ ಒಂದು ಚಿಕ್ಕ ಹುಡುಗ ಅವನಿಗೆ ಅಪ್ಪ ಅಂದ್ರೆ ತುಂಬಾ ಇಷ್ಟ ಅವನ ಅಪ್ಪ ಕೂಡ ಒಬ್ಬ ಡ್ರ್ಯಾಗನ್ ಅಪ್ಪನ ತರ ಆಗ್ಬೇಕು ಅಂತ ಇಷ್ಟ ಇರುತ್ತೆ ಹೀಗಿರ್ಬೇಕಾದ್ರೆ ಸಮುದ್ರದಲ್ಲಿ ಮರದ ಪೆಟ್ಟಿಗೆ ಎಂದು ತೇಲಿ ಬರುತ್ತೆ ಅದನ್ನ ನೋಡುವಾಗ ಅಪ್ಪ ಆ ಬಾಕ್ಸ್ ಅನ್ನ ಎಸೆದು ಕರ್ಕೊಂಡು ಹೋಗ್ತಾರೆ ಆಗ ಸಮಯದಲ್ಲಿ ಒಂದು ಬೋಟ್ ನ ಪೂರ್ತಿ ಜನ ಬಂದು ಅದರಲ್ಲಿ ಒಬ್ಬ ನಮ್ಮ ಅಪ್ಪ ನನ್ನ ಸಾಯಿಸ್ದ ಅವತ್ತೇ ನಾನು ಕೂಡ ಡ್ರ್ಯಾಗನ್ ಆಗಿ ಟರ್ನ್ ಆದೆ ನಮ್ಮ ಪೂರ್ವಜರು ನಿಮ್ಮ ಊರಿನ ಹೆಣ್ಮಕ್ಳನ್ನ ಎತ್ಕೊಂಡು ಬಂದು ಸಾಯಿಸಿದ ಹಾಗೆ ನಾನು ಮಾಡಬಾರ್ದು ಅಂತ ಕಂಟ್ರೋಲ್ ಮಾಡ್ಕೊಂಡು ಇದ್ದೆ ಆದ್ರೆ ನಿನ್ನ ಮದುವೆ ದಿನ ಡ್ರ್ಯಾಗನ್ ಹಾಡನ್ನ ಹೇಳಿ ನಿಮ್ಮೂರಿನ ಜನ ನನ್ನೊಳಗಡೆಗಿರೋ ಡ್ರ್ಯಾಗನ್ ಅನ್ನ ಎಬ್ಸಿದ್ರು ಅವರು ಯಾವತ್ತೂ ಹಾಗೆ ಮಾಡಬಾರ್ದು ಅಷ್ಟೊಂದು ಕಿರಿದಾದ ಜಾಗದಲ್ಲಿ ಮನುಷ್ಯ ಮಾತ್ರ ಹೋಗಬಹುದು ಅಲ್ಲಿ ಡ್ರ್ಯಾಗನ್ ಹೋಗೋದಕ್ಕೆ ಆಗೋದಿಲ್ಲ ನಾನು ಡ್ರ್ಯಾಗನ್ ಆಗಿ ಟರ್ನ್ ಆಗ್ಬೇಕಾದ್ರೆ ಬಂಡೆಯ ಸಂಧಿಯೊಳಗಡೆಗೆ ಹೋಗ್ಬಿಡ್ತೀನಿ ಆದ್ರೆ ನನ್ನೊಳಗಿರೋ ಡ್ರ್ಯಾಗನ್ ಹೊರಗಡೆಗೆ ಬಂದಾಗ ನನ್ನ ಕಂಟ್ರೋಲ್ ನಲ್ಲಿ ಯಾವುದು ಇರೋದಿಲ್ಲ ಅದಕ್ಕೆ ನಿನ್ನ ನಿನ್ನ ಪ್ಲೇಸ್ಗೆ ವಾಪಸ್ ಕರ್ಕೊಂಡು ಹೋಗಿ ಬಿಡೋದಕ್ಕೆ ಆಗೋದಿಲ್ಲ ನಿಮ್ ಕಡೆಯವರು ಯಾರಾದ್ರೂ ಬಂದ್ರೆ ನೀನ್ ಹೋಗು ನಾನು ನಿನ್ನನ್ನು ತಡೆಯಲ್ಲ ಅಂತ ಹೇಳ್ತಾನೆ ಆಗ ಅವಳು ಯಾರು ಬಂದಿಲ್ಲ ಅಂತ ಅಂದ್ರೆ ಅಂತ ಕೇಳ್ತಾಳೆ ಆಗ ಆ ಡ್ರ್ಯಾಗನ್ ಹುಡುಗ ಬಾ ನನ್ ಜೊತೆ ಅಂತ ಹೇಳಿ ಅವಳನ್ನ ಕರ್ಕೊಂಡು ಒಂದು ಜಾಗಕ್ಕೆ ಹೋಗ್ತಾನೆ ಎಲ್ಲ ಕಡೆ ನೋಡಿ ಇಲ್ಲಿರೋ ಕಂಪ್ಲೀಟ್ ಐಲ್ಯಾಂಡ್ ಡ್ರ್ಯಾಗನ್ ಇದೆಲ್ಲವೂ ನಮ್ಮ ಪೂರ್ವಜರು ಇಲ್ಲಿ ಕಾಣ್ತಿರೋ ಬಂಡೆ ಹಾಗೂ ಅದರ ತುದಿಗಳು ಅದರ ಬೋನ್ಸ್ ಅಂತ ಹೇಳ್ತಾನೆ ಈ ಜಾಗ ನಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಆದ್ರೆ ಹೊರಗಡೆಗಿಂದ ಬಂದೋರಿಗೆ ಬರೀ ಇದು ಮಂಜಾಗಿ ಕಾಣುತ್ತೆ ನೀನ್ ನಿಜವಾಗಿ ಅವನನ್ನ ಪ್ರೀತಿಸಿದ್ರೆ ನೀನ್ ಇಲ್ಲಿರೋ ಜಾಗ ಅವರಿಗೆ ತಿಳಿಯುತ್ತೆ ಈಗ ಗೊತ್ತಾಯ್ತಾ ಅಂತ ಹೇಳ್ತಾನೆ ಹೀಗೆ ಮಾತಾಡ್ತಾ ಮುಂದೆ ಹೋಗುವಾಗ ಡ್ರ್ಯಾಗನ್ ಹುಡುಗ ಕೆಳಗಡೆಗೆ
ಒಳಗಡೆಗೆ ಬೀಳ್ತಾನೆ ನೀನು ಗುಹೆ ಒಳಗಡೆಗೆ ಹೋಗು ಯಾವ ಟೈಮ್ ಅಲ್ಲಾದರೂ ನನ್ನ ಒಳಗಡೆಗೆ ಇರೋ ಡ್ರ್ಯಾಗನ್ ಆಚೆ ಬರಬಹುದು ಅಂತ ಅಂದಾಗ ಅವಳು ಇಷ್ಟತಾದರೂ ನಿನ್ನ ಒಳಗಡೆಗೆ ಇರೋ ಡ್ರ್ಯಾಗನ್ ಆಚೆ ಬಂದಿಲ್ಲ ಮೋಸ್ಟ್ಲಿ ನಿನ್ನ ಒಳಗಡೆಗೆ ಇರೋ ಮನುಷ್ಯತ್ವ ಜಾಸ್ತಿ ಆಗಿರಬಹುದು ಅಂತ ಹೇಳ್ತಾಳೆ ನಾನು ಫೀಲ್ ಮಾಡಿದ್ದೀನಿ ಯಾಕಂದ್ರೆ ನೀನು ನನ್ನನ್ನ ತುಂಬಾ ಕೇರ್ ಮಾಡಿದ್ಯಾ ಹೆಲ್ಪ್ ಮಾಡಿದ್ಯಾ ನಾನು ನಿಮಗೆ ಮನುಷ್ಯರ ಹಾಗೆ ಹೇಗಿರೋದು ಅಂತ ಹೇಳ್ಕೊಡ್ತೀನಿ ನಮ್ಮ ಕಡೆಯವರು ಬರೋ ತನಕ ಅಂತ ಹೇಳ್ತಾಳೆ ನಂತರ ಒಂದು ಗುಹೆಗೆ ಹೋಗಿ ಮನುಷ್ಯರು ಹೇಗಿರ್ತಾರೋ ಹಾಗೆ ಇಡಬೇಕು ಗುಹೆನ ಅಂತ ಹೇಳಿ ಇಬ್ರು ಸೇರಿ ಅಲ್ಲಿದ್ದ ಹಳೆ ವಸ್ತುಗಳಿಂದ ಏನೇನೋ ಮಾಡಿ ಸರಿ ಮಾಡ್ತಾರೆ ಇಬ್ರು ಖುಷಿಯಿಂದ ಆಟಾಡ್ಕೊಂಡು ಮಾತಾಡ್ಕೊಂಡು ಚೆನ್ನಾಗಿರ್ತಾರೆ ಅವಳಿಗೂ ಅವನ ಕತೆ ಕೇಳಿ ಅನುಕಂಪ ಪ್ರೀತಿ ಹುಟ್ಟೋಕೆ ಇಬ್ಬರಿಗೂ ಶುರುವಾಗುತ್ತೆ ಅವನು ಈ ಜಾಗಕ್ಕೆ ನೀನು ಬರೋ ತನಕ ತುಂಬಾ ಕೆಟ್ಟದಾಗಿತ್ತು ಅಂತ ತನ್ನ ಫೀಲಿಂಗ್ಸ್ ಅನ್ನ ಹೇಳ್ಕೊತಾನೆ ರಾಜಕುಮಾರಿ ಡ್ರ್ಯಾಗನ್ ಹುಡುಗಗೆ ಒಂದು ಹೊಸ ಜೀವನಾನೇ ಕೊಟ್ಟು ಅಂತ ಥ್ಯಾಂಕ್ಸ್ ಕೂಡ ಹೇಳ್ತಾನೆ ನಂತರ ರಾತ್ರಿ ಮಲಗಿದ್ದಾಗ ಬೆಂಕಿ ಕಿಡಿ ಅವಳ ಹತ್ರ ಬಂದಂತೆ ಆಗುತ್ತೆ ಡ್ರ್ಯಾಗನ್ ಆಗಿ ಟರ್ನ್ ಆಗಿದ್ದಾನೆ ಅನ್ಕೊಂಡು ಅರ್ಮಾನ್ ಅಂತ ಹೆಸರು ಕರಿತಾ ಹೋಗ್ತಾಳೆ ನೋಡಿದ್ರೆ ಆ ಡ್ರ್ಯಾಗನ್ ಹುಡುಗ ಡ್ರ್ಯಾಗನ್ ಆಗಿ ಟರ್ನ್ ಆಗಿ ಇವಳನ್ನ ಅಟಸ್ಕೊಂಡು ಬಂದು ಮುಂದೆ ನಿಲ್ಲತ್ತಾದ್ರೂ ಅವಳು ಡ್ರ್ಯಾಗನ್ ಎದೆಯನ್ನು ಮುಟ್ತಾಳೆ ತಕ್ಷಣ ಅದು ಅಗ್ರೆಸಿವ್ ಆಗಿ ಬಿಹೇವ್ ಮಾಡಿ ಅವಳನ್ನ ಸಾಯಿಸೋದಕ್ಕೆ ಬರುತ್ತೆ ಆದ್ರೆ ಇದೆಲ್ಲ ಅವಳ ಕನಸಾಗಿರುತ್ತೆ ಏನಾಯ್ತು ಅಂತ ಡ್ರ್ಯಾಗನ್ ಹುಡುಗ ಕೇಳಿದಾಗ ಕೆಟ್ಟ ಕನಸು ಗೊತ್ತಿಲ್ಲ ನಿನ್ನ ಡ್ರ್ಯಾಗನ್ ರೂಪ ತುಂಬಾ ಭಯ ಆಗ್ತಾ ಇದೆ ನಾನು ನಿನ್ಗೆ ಪ್ರಾಮಿಸ್ ಮಾಡ್ತೀನಿ ನಾನು ಏನು ತೊಂದರೆ ಮಾಡೋದಿಲ್ಲ ಅಂತ ಹೇಳಿ ಅವನು ಹೇಳ್ತಾನೆ ಮರುದಿನ ಅವಳಿಗೆ ಅಂತ ಒಂದಷ್ಟು ಹೂಗಳನ್ನ ಕಿತ್ತು ತಂದು ಕೊಡೋದಕ್ಕೆ ಬರುವಾಗ ಅವನ ಮೈಯಲ್ಲಿ ಡ್ರ್ಯಾಗನ್ ಬರೋದಕ್ಕೆ ಶುರುವಾಗುತ್ತೆ ಇದು ಗೊತ್ತಿಲ್ಲದ ರಾಜಕುಮಾರಿ ಅವನ ಹತ್ರ ಓಡಿ ಬರ್ತಾಳೆ ಆದ್ರೆ ಡ್ರ್ಯಾಗನ್ ಹುಡುಗ ಫಸ್ಟ್ ಟೈಮ್ ಡ್ರ್ಯಾಗನ್ ಪವರ್ ನಿಂದ ಕಂಟ್ರೋಲ್ ಮಾಡ್ಕೋತಾನೆ ನಿಂಗೆ ಡ್ರ್ಯಾಗನ್ ಅಂದ್ರೆ ಭಯ ಆದ್ರೆ ಅದ್ರ ಜೊತೆನೆ ಆಟ ಆಡ್ತೀಯ ನೀನ್ ತುಂಬಾ ವಿಚಿತ್ರ ಅಂತ ಅನ್ಸುತ್ತೆ ಅಂತ ಹೇಳ್ತಾನೆ ನಿನ್ನ ಮದ್ವೆ ಮಾಡ್ಕೊಳ್ಳೋನು ಬರಲ್ವಾ ಅವನು ಬಂದಿಲ್ಲ ಅಂದ್ರೆ ಅದ್ರ ಅರ್ಥ ಏನು ಅಂತ ನಿನ್ಗೆನೆ ಗೊತ್ತು ನೀವು ಮದುವೆ ಶಾಸ್ತ್ರದ ಶಪಥ ಮಾಡಿದ್ರಾ ಅಂತ ಕೇಳ್ತಾನೆ ಅದಕ್ಕೆ ರಾಜಕುಮಾರಿ ನಮ್ಗೆ ಅಷ್ಟೊಂದು ಟೈಮ್ ಇರ್ಲಿಲ್ಲ ಅರ್ಮಾನ್ ಅಂತ ಹೇಳ್ತಾಳೆ ಹಾಗೆ ಇಬ್ರು ಬಟ್ಟೆಯಲ್ಲಿ ಗಾಳಿಪಟವನ್ನ ಮಾಡ್ಕೊಂಡು ಆಟ ಆಡ್ತಾ ಇರ್ಬೇಕಾದ್ರೆ ಅವಳ ಕೈ ಅವನಿಗೆ ಟಚ್ ಆಗುತ್ತೆ ಅವನು ಮತ್ತೆ ಡ್ರ್ಯಾಗನ್ ಆಗ್ತಾ ಇರ್ತಾನೆ ಅವಳು ತಿರುಗಿ ನೋಡಿದ್ರೆ ಅವನ ಅಲ್ಲಿರೋದಿಲ್ಲ ತುಂಬಾ ದೂರದಲ್ಲಿ ತನ್ನೊಳಗಿರೋ ಡ್ರ್ಯಾಗನ್ ಹಾಗೂ ಮನುಷ್ಯನ ಪವರ್ ಜೊತೆಗೆ ಕಿತ್ತಾಡ್ತಾ ರಾಜಕುಮಾರಿ ಆಡಿದ ಮಾತು ಅವನಿಗೆ ರಿಪೀಟ್ ಆಗ್ತಾ ಇರುತ್ತೆ ರಾಜಕುಮಾರಿ ಅಲ್ಲಿಗೆ ಬಂದು ಒಂದು ಕಟ್ಟೆಯನ್ನ ನೋಡ್ತಾಳೆ ಹಿಂದಿನಿಂದ ಬಂದ ಡ್ರ್ಯಾಗನ್ ಬಾಯ್ ನಾವ್ ಯಾಕೆ ಹೆಣ್ಮಕ್ಳನ್ನ ನಿಮ್ಮ ಊರಿಂದ ತರ್ತಿದ್ವಿ ಗೊತ್ತಾ ಅಲ್ಲಿಂದ ತಂದ ಹೆಣ್ಮಕ್ಳನ್ನ ಈ ಕಟ್ಟೆ ಮೇಲಿಟ್ಟು ಡ್ರ್ಯಾಗನ್ ಜೀವಂತವಾಗಿ ಬೆಂಕಿ ಹಾಕುತ್ತೆ ಅದರಿಂದ ಅವರು ಪೂರ್ತಿ ಸುಟ್ಟು ಆ ದೇಹದಿಂದ ಬಂದ ಬೂದಿಯಿಂದ ಹೊಸ ಡ್ರ್ಯಾಗನ್ ಹುಟ್ಟುತ್ತೆ ನಾನು ಕೂಡ ಹಾಗೆ ಹುಟ್ಟಿದ್ದು ನಿನ್ಗೂ ಇದೇ ಗತಿ ಆಗೋದು ನಾನು ಮನುಷ್ಯನಾಗಿ ಬದುಕೋಕೆ ಸಾಧ್ಯನೇ ಇಲ್ಲ ನನ್ ಗೊತ್ತು ನಿಮ್ಗೆ ತಪ್ಪಿಸ್ಕೊಳ್ಳೋದಕ್ಕೆ ಬೋಟ್ ಹಾಗೂ ಎಲ್ಲಾ ಸಿಕ್ತು ನೀನು ನನ್ನ ಬಿಟ್ಟು ಹೋಗ್ಲಿಲ್ಲ ನಾನ್ ಕೂಡ ಟ್ರೈ ಮಾಡ್ದೆ ನನ್ನ ಪವರ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಆದ್ರೆ ನನ್ನಿಂದ ಸಾಧ್ಯನೇ ಇಲ್ಲ ಬೆಳಗ್ಗೆ ಬೋಟ್ ಅಲ್ಲಿ ನೀನು ಹೋಗ್ತಿದ್ಯಾ ಅದಕ್ಕೆಲ್ಲ ನಾನು ಏರ್ಪಾಡ್ ಮಾಡಿದೀನಿ ಅಂತ ಅಂದಾಗ ರಾಜಕುಮಾರಿ ಅವನನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಆದ್ರೆ ಅವನು ಬೈದು ಇಲ್ಲಿಂದ ಮೊದಲು ಹೋಗು ಅಷ್ಟೇ ಅಂತ ಹೇಳ್ಬಿಡ್ತಾನೆ ಮರುದಿನ ಬೋಟ್ ಅಲ್ಲಿ ಅಳ್ತಾ ರಾಜಕುಮಾರಿ ಹೊರಡ್ತಾಳೆ ಅವಳನ್ನ ಅವನ ಜೊತೆ ಯಾವಾಗ್ಲೂ ಇರೋ ಪ್ರಾಣಿ ಫಾಲೋ ಮಾಡುತ್ತೆ ಆಗ ನೀನೊಂದೇ ಅವನ ಜೊತೆಗಿರೋದು ನನ್ನ ಜೊತೆಗೆ ಬರ್ಬೇಡ ಹೋಗು ಅಂತ ಹೇಳ್ತಾಳೆ ಇತ್ತ ರಾಜಧಾನಿಯಿಂದ ಬಂದ ರಾಜಕುಮಾರಿಯ ಮದುವೆ ಆಗ್ಬೇಕಾಗಿರೋ ಹುಡುಗ ಮಿಕ್ಕ ಸೈನಿಕರಿಗೆ 4 ದಿನದಿಂದ ಹುಡುಕ್ತಾ ಇದೀವಿ ಬರೀ ಮಂಜು ಬಿಟ್ರೆ ಇನ್ನೇನು ಕಾಣಿಸ್ತಾ ಇಲ್ಲ ವಾಪಸ್ ಹೋಗೋಣ ಅಂತ ಅಂದಾಗ ಜೊತೆಗಿದ್ದ ಸೈನಿಕ ನಾನು ರಾಜನ ಆಜ್ಞೆಯನ್ನ ಪಾಲಿಸ್ತಾ ಇದ್ದೀನಿ ನೀನು ನಿನ್ನ ಪೂರ್ವಜರ ಹಾಗಿಲ್ಲ ಅಂತ ಅಂದಿದ್ದಕ್ಕೆ ಚಾಕು ಹಿಡಿದು ಸಾಯಿಸೋದಕ್ಕೆ ಹೋಗ್ತಾನೆ ನಂತರ ಒಂದು ಪಟಾಕಿ ಆಕಾಶದಲ್ಲಿ ಹೊಡೆಯುತ್ತೆ ನಂತರ ರಾಜಕುಮಾರಿ ದೋಣಿಯಲ್ಲಿ ಬರ್ತಾ ಇರ್ತಾಳೆ ಡ್ರ್ಯಾಗನ್ ನನ್ನನ್ನ ಎಳ್ಕೊಂಡು ಹೋಗ್ಬೇಕಾದ್ರೆ ಅಲೆಗೆ ಸಿಕ್ಕು ಸತ್ತೋಯ್ತು ನಾನು ಕೆಳಗಡೆಗೆ ಗುಹೆಯಲ್ಲಿ ಬಿದ್ದೆ ಅಲ್ಲೊಂದು ದೋಣಿ ಇತ್ತು ಅದರಿಂದ ನಾನು ಹೊರಗಡೆಗೆ ಬಂದೆ ಅಂತ ಸುಳ್ಳು ಹೇಳ್ತಾಳೆ ಆಗ ಸೈನಿಕರು ಅದು ಸರಿ ನಾವು ಡ್ರ್ಯಾಗನ್ ಸತ್ತಿದ್ಯಾ ಅಂತ ಹೇಗೆ ಕನ್ಫರ್ಮ್ ಮಾಡ್ಕೋಬೇಕು ಅಂತ ಅಂದಾಗ ಅದು ಖಂಡಿತ ಸತ್ತಿದೆ ಮೊದಲು ನಾವ್ ಇಲ್ಲಿಂದ ನಮ್ ರಾಜಧಾನಿಗೆ ಹೋಗ್ಬೇಕು ಅಂತ ಹೇಳ್ತಾಳೆ ಅವಳು ಮನೆಗೆ ವಾಪಸ್ ಬಂದ ಮೇಲೆ ಡ್ರ್ಯಾಗನ್ ಹುಡುಗ ಇವಳ ಮಾತು ಅವಳು ಬಿಟ್ಟು ಹೋದ ವಸ್ತುಗಳು ಅವಳ ಆಟ ಆಡಿದ ಕ್ಷಣಗಳನ್ನೆಲ್ಲ ನೆನಪಿಸ್ಕೊಂಡು ಖುಷಿಯಾಗಿರು ಅಂತ ಹೇಳಿ ವಿಶ್ ಮಾಡ್ತಾ ಇರ್ತಾನೆ ಈತ ರಾಜಕುಮಾರಿಗೆ ಮತ್ತೆ ಅದೇ ಹುಡುಗನ ಜೊತೆಗೆ ಮದುವೆ ಮಾಡೋದಕ್ಕೆ ನಿಶ್ಚಯ ಮಾಡ್ತಾರೆ ಆಗ ತಂದೆ ಬಂದು ಪೇಪರ್ ಡ್ರ್ಯಾಗನ್ ಅನ್ನ ಕೊಟ್ಟು ನಿನ್ ಮೇಲೆ ನಿನ್ಗೆನೆ ನಂಬಿಕೆ ಇರ್ಬೇಕು ಅಂತ ಹೇಳಿ ಮಗಳ ಬಗ್ಗೆ ಖುಷಿ ಪಟ್ಟು ಮಾತಾಡ್ತಾನೆ ಅವಳ ಅಕ್ಕನು ಖುಷಿಯಿಂದ ಇರು ಅಂತ ಹೇಳಿ ವಿಶ್ ಮಾಡ್ತಾಳೆ ಈತ ಡ್ರ್ಯಾಗನ್ ಹುಡುಗ ಅವಳಿಲ್ದೆ ಒಬ್ಬಂಟಿ ನೋವಲ್ಲಿ ಇರ್ತಾನೆ ರಾಜಕುಮಾರಿಯನ್ನ ಮತ್ತೆ ಶಾಸ್ತ್ರದ ಪ್ರಕಾರ ಬೋಟ್ ಅಲ್ಲಿ ಕರ್ಕೊಂಡು ಬಂದು ನೀರಲ್ಲಿ ಬಿಡ್ತಾರೆ ಈ ಸಮಯದಲ್ಲಿ ಡ್ರ್ಯಾಗನ್ ಹಾಡನ್ನ ಯಾರು ಹಾಡ್ ಹೇಳೋದಿಲ್ಲ ಡ್ರ್ಯಾಗನ್ ಹುಡುಗ ಬಂಡೆಯ ತುದಿಯಲ್ಲಿ ನಿಂತು ನೀರಲ್ಲಿ ಬಿದ್ದು ಸಾಯೋದಕ್ಕೆ ರೆಡಿ ಆಗ್ತಾ ಇರ್ತಾನೆ
ಬೋಟಲ್ಲಿದ್ದ ರಾಜಕುಮಾರಿ ಎದ್ದು ನಂಗೆ ನೀನು ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಎಲ್ಲರೂ ಶಾಕ್ ಆಗಿ ನೋಡ್ತಾ ಇದ್ರೆ ನಾನು ಡ್ರ್ಯಾಗನ್ ಅನ್ನ ಇಷ್ಟಪಡ್ತಾ ಇದೀನಿ ಅಂದ್ಬಿಡ್ತಾಳೆ. ಮದುವೆ ಆಗಬೇಕಿದ್ದೋನು ಸಿಟ್ಟಿಗೆ ಅವಳಿದ್ದ ಬೋಟನ್ನ ಜೋರಾಗಿ ಎಳೆಯೋದಕ್ಕೆ ಶುರು ಮಾಡ್ತಾನೆ. ಇವಳು ಪೂರ್ತಿ ಎದ್ದು ನಿಂತು ಜೋರಾಗಿ ಡ್ರ್ಯಾಗನ್ ಹಾಡು ಹೇಳೋದಕ್ಕೆ ಶುರು ಮಾಡ್ತಾಳೆ ಶಾಸ್ತ್ರೋಕ್ತವಾಗಿ. ಅದು ಬರೋದೇ ಇಲ್ಲ, ಬೇಜಾರಲ್ಲಿ ತಲೆ ತಗ್ಗಿಸ್ತಾಳೆ. ಅಷ್ಟೊತ್ತಿಗೆ ಜೋರಾಗಿ ಗಾಳಿ ಬೀಸಿ ಡ್ರ್ಯಾಗನ್ ಬಂದು ಅವಳನ್ನ ಕರ್ಕೊಂಡು ಹೋಗುತ್ತೆ. ಅದು ಮೇಲೆ ಹಾರುವಾಗ ಬಾಣ ತಗೊಂಡು ಇನ್ನೇನು ಆ ಡ್ರ್ಯಾಗನ್ಗೆ ಬಿಡಬೇಕು, ಅಷ್ಟೊತ್ತಿಗೆ ಸೈನಿಕ ಬಂದು ತಳಿತಾನೆ ಮದುಮಗನನ್ನ. ಇತ ಡ್ರ್ಯಾಗನ್ ಅವಳನ್ನ ಕರ್ಕೊಂಡು ಬಂದು ಬಲಿಕಟ್ಟೆಯ ಮೇಲೆ ಎಸ್ದು ಬೆಂಕಿ ಹಾಕೋದ್ರಲ್ಲಿರುತ್ತೆ. ಅವಳು ಆ ಡ್ರ್ಯಾಗನ್ಗೆ ಕಿಸ್ ಮಾಡ್ತಾಳೆ, ಅದು ಶಾಂತವಾಗುತ್ತೆ. ನಂಗೆ ನೀನು ಯಾರೇ ಆದ್ರೂ ಇಷ್ಟ ಅಂತ ಹೇಳಿ ಮಂಡಿ ಊರಿ ನನ್ನನ್ನ ಬಿಟ್ಟು ಹೋಗ್ಬೇಡ, ನೀನು ಬಿಟ್ಟೋರೋಕ್ ಆಗೋದಿಲ್ಲ ಅಂತ ಹೇಳ್ತಾಳೆ. ಅದು ಅವಳ ಹತ್ರ ನಿಧಾನವಾಗಿ ಬಂದು ತೊಡೆ ಮೇಲೆ ಮಲಗುತ್ತೆ. ನಂತರ ಆ ಸೀನ್ ಕಟ್ ಆಗಿ ಡ್ರ್ಯಾಗನ್ ಹುಡುಗ ಒಂದು ಚಿಕ್ಕ ಮಗುವಿಗೆ ರಾಜಕುಮಾರಿ ಡ್ರ್ಯಾಗನ್ ಬದುಕಿಸಿದ ಕತೆ ಹೀಗೆ ಮುಕ್ತಾಯ ಆಗುತ್ತೆ ಅಂತ ಅಂದಾಗ ಆ ಮಗು, ಅಪ್ಪ ಹಾಗಾದ್ರೆ ಡ್ರ್ಯಾಗನ್ಸ್ ನ ಮಗು ಎಲ್ಲಿಂದ ಬರುತ್ತೆ, ನಾನ್ ಹೇಗೆ ಬಂದೆ ಹೇಳು ಅಂತ ಅಂದಾಗ ನಮ್ ರಾಜಕುಮಾರಿ ಹಿಂದಿನಿಂದ ಬರ್ತಾಳೆ. ಅಲ್ಲಿಗೆ ನಮ್ಗೆ ರಾಜಕುಮಾರಿ ಡ್ರ್ಯಾಗನ್ ಜೊತೆಗೆ ಖುಷಿಯಾಗಿ ಒಂದು ಚಿಕ್ಕ ಮಗುನು ಆಗಿರುತ್ತೆ, ಯಾವ ಬಲಿ ಹಾಗೂ ತ್ಯಾಗ ಇಲ್ಲದೆ ಅಂತ ತಿಳಿಯುತ್ತೆ. ಮಗುವನ್ನ ಮಲಗಿಸಿ ಇಬ್ರು ಹೊರಗಡೆಗೆ ಹೋಗ್ತಾರೆ. ಡ್ರ್ಯಾಗನ್ ಬಾಯ್ ಶರ್ಟ್ ಅನ್ನು ಬಿಚ್ಚಿ ಡ್ರ್ಯಾಗನ್ ಆಗಿ ಬದಲಾಗ್ತಾನೆ. ಅವನ ಮೈ ಮೇಲೆ ಅವಳು ಹತ್ತಿ ಆಕಾಶದ ಮೇಲೆ ಹಾರ್ತಾರೆ ಮೋಡಗಳ ಮಧ್ಯೆ. ಇಬ್ರು ಖುಷಿಯಾಗಿರೋದನ್ನ ತೋರಿಸ್ತಾರೆ. ಇಲ್ಲಿಗೆ ರಾಜಕುಮಾರಿ ಹಾಗೂ ಡ್ರ್ಯಾಗನ್ ನ ಲವ್ ಸ್ಟೋರಿ ಮುಕ್ತಾಯ ಆಗುತ್ತೆ. ಈ ಸಿನಿಮಾ ರಿವ್ಯೂ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೂ ಇದೇ ತರ ಮತ್ತೆ ಒಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು.